ಹೇಮಾಸ್ ಕುಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ಚಳಿಗೆ ಏನಾದರೂ ಖಾರ ಖಾರವಾಗಿ ಕಾಫಿ ಅಥವಾ ಟೀ ಜೊತೆಗೆ ತಿನ್ನೋಣ ಅಂತ ಅನಿಸುತ್ತಲ್ವಾ? ಆದರೆ ಅದು ಎಣ್ಣೆನಲ್ಲಿ ಕರೆದಿರೋದಾಗಿರಬಾರ್ದು, ಸ್ವಲ್ಪ ಲೈಟಾಗಿರಬೇಕು ಅಂತ ಕೂಡ ಅನಿಸುತ್ತೆ. ಅಂಥ ಟೈಮ್ನಲ್ಲಿ ಹೇಳಿ ಮಾಡಿಸಿದಂಥ ರೆಸಿಪಿ ಅಂತಲೇ ಹೇಳ್ಬೋದು ಈ ಪೇಪರ್ ಅವಲಕ್ಕಿ ಒಗ್ಗರಣೆ ಅಥವಾ ಚೀವಡ. ಇದು ಒಂದು ರೀತಿ ಸಿಹಿ ಸಿಹಿಯಾಗಿ ಮಧ್ಯದಲ್ಲಿ ಆ ಮೆಣಸಿನ್ಕಾಯಿ ಸಿಕ್ಕಿದಾಗ ಖಾರ ಖಾರವಾಗಿ ಆ ಕಡಲೆಕಾಯಿ ಬೀಜ ಎಲ್ಲ ಹಾಕಿರೋದ್ರಿಂದ ಒಂದು ರೀತಿ ಕರಮ್ ಕುರುಮ್ ಅಂತ ರುಚಿಯಾಗಿರುತ್ತೆ. ಹಾಗೆ ಕಡಿಮೆ ಎಣ್ಣೆ ಬಳಸಿರೋದ್ರಿಂದ ಯೋಚನೆ ಇಲ್ಲದೆ ತಿನ್ಬೋದು. ಇದನ್ನು ಮಾಡೋದು ಹೇಗೆ ಅಂತ ತಿಳ್ಕೊಬೇಕಾ? ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ನ ಕ್ಲಿಕ್ ಮಾಡಿದಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ಗಳು ಬರುತ್ತೆ. ಹಾಗೆ ಇದನ್ನು ಮಾಡೋದು ಕೂಡ ತುಂಬಾ ಸುಲಭ. ಒಂದು 5-10 ನಿಮಿಷದಲ್ಲಿ ಈ ಅವಲಕ್ಕಿ ಚಿವಡಾನ ಮಾಡ್ಕೊಂಡು ಬಿಡ್ಬೋದು. ಜೊತೆಗೊಂದಿಷ್ಟು ಬಿಸಿ ಬಿಸಿ ಕಾಫಿ ಅಥವಾ ಟೀ ಇದ್ರಂತೂ ಆಹಾ ಹೇಳದ್ದೇ ಬೇಡ, ಅಷ್ಟು ರುಚಿಯಾಗಿರುತ್ತೆ. ಹಾಗೆ ಇದನ್ನು ತುಂಬ ದಿನ ಇಟ್ಕೊಂಡು ಕೂಡ ತಿನ್ಬೋದು. ಇಲ್ಲಿ ನಾನು ಸುಮಾರು 400 ಗ್ರಾಮ್ನಷ್ಟು ಪೇಪರ್ ಅವಲಕ್ಕಿನ ಚೆನ್ನಾಗಿ ಕ್ಲೀನ್ ಮಾಡಿ ಜಡಿ ಆಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದರಲ್ಲಿರೋವಂಥ ಧೂಳನ್ನೆಲ್ಲ ತೆಗೆದು ಬಿಡಬೇಕು. ಈಗ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಬಿಸಿಲಿದ್ರೆ 1-2 ದಿನ ಬಿಸಿಲಲ್ಲಿ ಇದನ್ನು ಒಣಗಿಸ್ಕೊಂಡ್ರು ಕೂಡ ಗರ್ಗರಿಯಾಗತ್ತೆ. ಆ ರೀತಿ ಬಿಸಿಲಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, ಮೆತ್ತಗಿದೆ ಅವಲಕ್ಕಿ ಅಂತ ಅಂದರೆ ಈ ರೀತಿ ಕೂಡ ನೀವು ಲೋ ಫ್ಲೇಮ್ನಲ್ಲಿ ಒಂಚೂರು ಕೂಡ ಎಣ್ಣೆ ಹಾಕದೆ 4-5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ತುಂಬ ಕೂಡ ಫ್ರೈ ಮಾಡ್ಕೊಳ್ಳೋದು ಬೇಡ, ಆಗ ಅವಲಕ್ಕಿಯೆಲ್ಲ ಒಂದು ರೀತಿ ಮುದುರ್ದಂಗೆ ಆಗಿಬಿಡುತ್ತೆ. ಹಾಗಾಗಿ ನೋಡಿಕೊಂಡು ನೀವು ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಈಗ ಡ್ರೈ ರೋಸ್ಟ್ ಮಾಡಿದ್ದನ್ನು 1 ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ. ಇದಕ್ಕೆ 1 ಒಗ್ಗರಣೆ ಕೊಡಬೇಕಾಗತ್ತೆ. ಇದಕ್ಕೆ ಸುಮಾರು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಬೇಕಾಗತ್ತೆ. ಎಣ್ಣೆ ಸ್ವಲ್ಪ ಕಾಯ್ತಾ ಇದ್ದಂಗೆ ಇದಕ್ಕೆ 1 ಸಣ್ಣ ಕಪ್ಪಷ್ಟು ಕಡಲೆಕಾಯಿ ಬೀಜನ ಸೇರಿಸ್ಕೋತಾ ಇದ್ದೀನಿ. ಈ ಅವಲಕ್ಕಿ ಚಿವಡಾದಲ್ಲಿ ಕಡಲೆಕಾಯಿ ಬೀಜ ಆಗಿರ್ಬೋದು, ಹುರುಗಡಲೆ ಆಗಿರ್ಬೋದು, ಎಲ್ಲದನ್ನು ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ಜಾಸ್ತಿ ಬೇಕಾ ಜಾಸ್ತಿ ಹಾಕ್ಕೋಬೋದು, ಕಮ್ಮಿ ಬೇಕಾ ಕಮ್ಮಿ ಹಾಕ್ಕೊಂಡು ನೀವು ಉಪಯೋಗಿಸ್ಕೋಬೋದು. ಈ ಕಡಲೆಕಾಯಿ ಬೀಜ 1/4 ಅಷ್ಟಾದ್ರೂ ಚೆನ್ನಾಗಿ ಫ್ರೈ ಆಗಬೇಕು. ಆದಷ್ಟು ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡಿದಾಗ ನಿಮಗೆ ಒಳಗಡೆ ಕೂಡ ಕ್ರಿಸ್ಪಿಯಾಗಿ ಚೆನ್ನಾಗಿ ಗರ್ಗರಿಯಾಗತ್ತೆ. ಈ ಚೀವಡದಲ್ಲಿ ಡ್ರೈ ಫ್ರೂಟ್ಸ್ನ ಕೂಡ ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಬಾದಾಮಿ, ಗೋಡಂಬಿ ಮತ್ತು ದ್ರಾಕ್ಷಿನ ತೊಗೊಂಡಿದ್ದೀನಿ. ಬಾದಾಮಿನೇ ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೋಬೋದು. ಈಗ ಬಾದಾಮಿ ಮತ್ತು ಗೋಡಂಬಿನ ಮೊದಲು ಕಡಲೆಕಾಯಿ ಬೀಜದ ಜೊತೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಬಿಡೋಣ. ಅದು ಕೂಡ ಒಂದು ಸ್ವಲ್ಪ ಹೊಂಬಣ್ಣ ಬರೋಷ್ಟು ಫ್ರೈ ಮಾಡಿಕೊಂಡಾಗ ನಿಮಗೆ ತಿನ್ನುವಾಗ ಕ್ರಂಚಿಯಾಗಿರುತ್ತೆ. ಹಾಗೆ ತುಂಬ ದಿನ ಇಟ್ಟರೂ ಕೂಡ ನಿಮಗೆ ಹಾಳಾಗೋದಿಲ್ಲ. ಈಗ ಇದೆಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆನಪಿರಲಿ, ಗರ್ಗರಿ ಆಗೋಂಗೆ ಫ್ರೈ ಮಾಡಿಕೊಂಡ್ರೆ ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಸುಮಾರು 1/4 ಕಪ್ಪಷ್ಟು ಹುರುಗಡಲೆನ ಸೇರಿಸ್ಕೊತಾ ಇದ್ದೀನಿ. ಈ ಹುರುಗಡಲೆನ ನೀವು ಹಾಗೆ ಕೂಡ ಹಾಕ್ಕೋಬೋದು, ಆದರೆ ಹುರುಗಡಲೆ ಏನಂದರೆ ಒಂದು ಸ್ವಲ್ಪ ಮೆತ್ತಗಿದ್ದಂಗೆ ಅನಿಸುತ್ತೆ. ಅದಕ್ಕೋಸ್ಕರ ಈ ಹುರುಗಡಲೆನ ನೀವು ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹಾಕ್ಕೊಂಡಾಗ ಅದು ಕೂಡ ಗರ್ಗರಿಯಾಗಿರುತ್ತೆ. ಇದ್ರ ಜೊತೆಗೆ ನೀವು ದ್ರಾಕ್ಷಿನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ನಾನು ಇದೇ ರೀತಿ ಮಂಡಕ್ಕಿ ಒಗ್ಗರಣೆ ಅಂದರೆ ಪುರಿ ಒಗ್ಗರಣೆನ ಕೂಡ ಮಾಡಿ ತೋರಿಸಿದ್ದೀನಿ. ಅದು ಕೂಡ ಕಮ್ಮಿ ಎಣ್ಣೆನಲ್ಲಿ. ಹಾಗೆ ಮುಸ್ಕಿನ ಜೋಳದ ಚಾಟ್ಸ್ನ ಕೂಡ ಅಂದರೆ ಸ್ವೀಟ್ ಕಾರ್ನ್ ಚಾಟ್ನ ಕೂಡ ಮಾಡಿ ತೋರಿಸಿದ್ದೀನಿ. ಇದೆಲ್ಲದನ್ನು ನೀವು ನನ್ನ ಚಾನಲಲ್ಲಿ ವಾಚ್ ಮಾಡ್ಬೋದು. ಸಾಧ್ಯವಾದಷ್ಟು ನಾನು ಈ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಈಗ ಈ ಫ್ರೈ ಮಾಡಿದ್ದನ್ನೆಲ್ಲ ಎತ್ತಿಟ್ಕೊಂಡು ಅದೇ ಎಣ್ಣೆಗೆ ನಾನಿಲ್ಲಿ ಒಣ ಕೊಬ್ಬರಿನ ಈ ರೀತಿ ಉದ್ದುದ್ದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ಚಿವಡದಲ್ಲಿ ಒಣ ಕೊಬ್ಬರಿ ತುಂಬ ಟೇಸ್ಟಾಗಿರುತ್ತೆ. ಈ ಒಣ ಕೊಬ್ಬರಿನೂ ಕೂಡ ಲೈಟಾಗಿ ಅಂದರೆ ಇದು ಒಂದು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ಎತ್ತಿಟ್ಕೋಬೇಕು. ಈಗ ಮೇನ್ ಒಗ್ಗರಣೆ ಹಾಕ್ಕೊಳ್ಳೋಣ. ಕಾದಿರೋ ಎಣ್ಣೆಗೆ 1 ಟೀಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಅದಕ್ಕೆ ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಹಾಗೆ ಕರಿಬೇವನ್ನ ಸೇರಿಸ್ಕೋಬೇಕು. ಇದು ಕೂಡ ನಿಮ್ಮ ಖಾರಕ್ಕೆ ಹೇಗೆ ಬೇಕು ಹಾಗೆ ನೋಡಿಕೊಂಡು ನೀವು ಹಾಕ್ಕೋಬೋದು.
ಈ ಹಸಿಮೆಣ್ಸಿನ್ಕಾಯಿನೆಲ್ಲ ಗರ್ಗರಿ ಆಗೋವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನಲ್ಲಿ ಸ್ವಲ್ಪ ಕೂಡ ಹಸಿ ವಾಸನೆ ಉಳಿದ್ಬಿಟ್ಟಿದ್ರೆ ಅಥವಾ ಅದು ಮೆತ್ತಗಿದ್ದಾಗ ನೀವು ಈ ಅವಲಕ್ಕಿ ಜೊತೆಗೆ ಮಾಡಿಟ್ಟಾಗ ವಾಸನೆ ಬಂದಂಗೆ ಆಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರಲ್ಲ, ತುಂಬ ದಿನ ಇಡೋಕ್ಕಾಗಲ್ಲ. ಹಾಗಾಗಿ ಇದನ್ನು ಕೂಡ ಗರ್ಗರಿಯಾಗಿ ನೀವು ಫ್ರೈ ಮಾಡ್ಕೋಬೇಕು. ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಹಿಂಗು, ಅರ್ಧ ಸ್ಪೂನಷ್ಟು ಅರಿಶಿನನ ಕೂಡ ಈ ಎಣ್ಣೆಗೆ ಸೇರಿಸ್ಕೊಂಡಾಗ ನಿಮಗೆ ಎಲ್ಲದೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಾಗಾಗಿ ಇದ್ರ ಜೊತೆ ಹಾಕ್ಕೊಂಡು ಅದನ್ನು ಕೂಡ ಒಂದು 30 ಸೆಕೆಂಡ್ಸಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗಲೇ ಹಾಕ್ಕೊಂಡು ಬಿಡಬೇಕು ಎಣ್ಣೆಗೆ. ಇದೆಲ್ಲ ಎಣ್ಣೆಗೆ ಹಾಕ್ಕೊಂಡು ನಾವು ಒಗ್ಗರಣೆ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಅವಲಕ್ಕಿನ ಬೆರೆಸಿದಾಗ ಅವಲಕ್ಕಿಗೆ ಈವನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಅರಿಶಿನ ಆಗಿರ್ಬೋದು, ಹಿಂಗು, ಉಪ್ಪು ಎಲ್ಲದನ್ನೂ ಒಗ್ಗರಣೆಗೆ ಹಾಕ್ಕೋಬೇಕಾಗತ್ತೆ. ಈಗ ಇದಕ್ಕೆ ನಾವೇನು ಫ್ರೈ ಮಾಡಿಟ್ಕೊಂಡಿದ್ವಿ, ಕಡಲೆಕಾಯಿ ಬೀಜ, ಹುರುಗಡಲೆ, ಬಾದಾಮಿ, ಗೋಡಂಬಿ ಇದೆಲ್ಲದನ್ನು ಹಾಕ್ಕೊಂಡು ಈ ಖಾರದ ಜೊತೆಗೆ ಒಂದು 1 ನಿಮಿಷ ಆದರೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗೆ ಮಾಡಿಕೊಂಡಾಗ ಈ ಕಡಲೆಕಾಯಿ ಬೀಜ ಎಲ್ಲದಕ್ಕೂ ಕೂಡ ನಿಮಗೆ ಖಾರ ಹಿಡಿದಿರುತ್ತೆ. ನಿಮಗೆ ಇದೇ ರೀತಿ ಬೇರೆ ಯಾವುದಾದ್ರೂ ರೆಸಿಪೀಸ್ ಬೇಕಿದ್ರೆ ನನಗೆ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ, ಆದಷ್ಟು ಮಾಡಿ ತೋರಿಸೋ ಪ್ರಯತ್ನ ಮಾಡ್ತೀನಿ. ಈಗ ನಾನು ಮುಂಚೆನೇ ಹೇಳಿದಂಗೆ ಇದು ಸ್ವಲ್ಪ ಸ್ವೀಟ್ ಸ್ವೀಟು, ಖಾರ ಖಾರವಾಗಿರುತ್ತೆ ಅಂತ ಹೇಳಿದ್ನಲ್ಲ, ಹಾಗಾಗಿ 1 ಟೀಸ್ಪೂನಷ್ಟು ಸಕ್ಕರೆನ ನಾನು ಪುಡಿ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆನ ಹಾಗೆ ಹಾಕ್ಕೊಳ್ಳೋ ಬದಲಾಗಿ ಈ ರೀತಿ ಪುಡಿ ಮಾಡಿಬಿಟ್ಟು ನೀವು ಹಾಕ್ಕೊಂಡಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಲಾಸ್ಟಲ್ಲಿ ನಾವೇನು ಫ್ರೈ ಮಾಡಿಟ್ಕೊಂಡಿದ್ವಿ ಅವಲಕ್ಕಿ ಅದನ್ನು ಹಾಕ್ಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಬೇಕಿದ್ರೆ ಈ ಟೈಮ್ನಲ್ಲಿ ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಅವಲಕ್ಕಿ ಏನಾದರೂ ಇನ್ನೂ ಸ್ವಲ್ಪ ಮೆತ್ತಗಿದ್ದರೆ ಈ ಟೈಮ್ನಲ್ಲಿ ಕೂಡ ನೀವು 1-2 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೋದು. ಹಾಗೆ ಮಿಕ್ಸ್ ಮಾಡ್ಕೋತಾ ಇದ್ದಂಗೆ ಅದು ಕೂಡ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ. ತುಂಬ ಫ್ರೈ ಮಾಡಿಕೊಂಡ್ರೆ ನಿಮಗೆ ಇದು ಗರ್ಗರಿಯಾಗಿ ಬರದೆ ಒಂದು ರೀತಿ ಗಟ್ಟಿಯಾಗಿಬಿಡುತ್ತೆ ಪೇಪರ್ ಅವಲಕ್ಕಿ. ಹಾಗಾಗಿ ನೆನಪಿರಲಿ, ನೀವು ಯಾವ ರೀತಿ ಫ್ರೈ ಮಾಡ್ಕೋತೀರ ಅಂತ ನೋಡಿಕೊಂಡು ಫ್ರೈ ಮಾಡ್ಕೋಬೇಕು. ತುಂಬ ಮಾಡಿಕೊಂಡ್ರೂ ಕೂಡ ಮುದುರ್ದಂಗೆ ಆಗೋಗ್ಬಿಡುತ್ತೆ. ಈಗ ನೋಡಿ ಅವಲಕ್ಕಿ ಚಿವಡ ರೆಡಿ ಆಯಿತು. ಇನ್ನೇನು ಮನೇಲಿ ಮಾಡ್ಕೊಳ್ಳೋದು, ತಿಂತಾ ಇರೋದು ಅಷ್ಟೇ ಅಲ್ವಾ? ಇವತ್ತು ನಿಮಗೆ ನಾನು ಮಾಡಿರೋವಂಥ ಈ ವಿಧಾನ ಇಷ್ಟ ಆದರೆ ನೀವು ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಲ್ವಾ? ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ. ನೀವು ಒಂದು ಲೈಕ್ನ ಮಾಡಿದಾಗ ನನಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆಯೋ ಇಲ್ವೋ ಅಂತ ಕೂಡ ಅರ್ಥ ಆಗುತ್ತೆ. ಹಾಗೆಯೇ ಮತ್ತಷ್ಟು ವಿಡಿಯೋ ಮಾಡೋದಕ್ಕೆ ಉತ್ತೇಜನ ಸಿಕ್ತಂಗೆ ಕೂಡ ಆಗುತ್ತೆ. ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನೆಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರೋವಂಥ ಫೋಟೋ ಮೇಲೆ ಕ್ಲಿಕ್ ಮಾಡಿದಾಗ ಕೂಡ ನೀವು ಆ ವಿಡಿಯೋಸ್ನ ಕೂಡ ವಾಚ್ ಮಾಡ್ಬೋದು. ಥ್ಯಾಂಕ್ ಯು.